ಶೀಘ್ರದಲ್ಲೇ ಚಿರತೆಯನ್ನು ಸೆರೆ ಹಿಡಿಯಲಾಗುತ್ತೆ ಅಂತ ಹೇಳಿ, ಇನ್ನು ಮೃತ ಬಾಲಕನ ಕುಟುಂಬಕ್ಕೆ ಪರಿಹಾರ ಕೂಡ ನೀಡಲಾಗುತ್ತೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಮೈಸೂರಿನಲ್ಲಿ ನಡೆದ ಚಿರತೆ ದಾಳಿ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಇಂತಹ ಘಟನೆ ಮರುಕಳಿಸ್ತಾ ಇದೆ. ಚಿರತೆಯನ್ನ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲೋಕೆ ಮೌಖಿಕ ಆದೇಶವನ್ನು ನೀಡಲಾಗುತ್ತೆ ಅಂತ ಟಿನರ್ಸಿಪುರ ಶಾಸಕ ಅಶ್ವಿನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಇವತ್ತು ಅತ್ಯಂತ ಒಂದು ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ಆ ಬಾಡಿ ರಿಕವರ್ ಆಗಿದೆ. ಈ ಚಿರತೆ ಕಳೆದ ಮೂರು ಬಾರಿ ದಾಳಿ ಮಾಡಿರುವಂತಹ ಪ್ರದೇಶಗಳು ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿ ಇರೋದಿದೆ. ಹೀಗಾಗಿ ನಾನು ಬೆಳಿಗ್ಗೆನೆ ನಮ್ಮ ಕನ್ಸರ್ವೇಟರ್ಗೆ ಫೋನ್ ಮಾಡಿ ಎಂಟೈರ್ 2-3 ಕಿಲೋಮೀಟರ್ ಡಿಟೇಲ್ ಕಾಂಬಿಂಗ್ ಮಾಡಿ ವಿಶೇಷವಾದಂಥ ಪಡೆಗಳನ್ನು ತೊಗೊಂಡೋಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರೋರನ್ನು ಕೂಡ ಸೇರಿಸಿ ಇದನ್ನು ಕಂಪ್ಲೀಟಾಗಿ ಮಾಡಿ ಆ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಏನು ಬೇಕು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಆದೇಶ ಕೊಟ್ಟಿದ್ದೇನೆ. ಮತ್ತು ಯಾವ್ಯಾವ ಪ್ರದೇಶಗಳಲ್ಲಿ ಅದಕ್ಕೆ ಅದರ ಅಂಚಿನಲ್ಲಿರುವಂಥ ಪ್ರದೇಶಕ್ಕೆ ವಿಶೇಷವಾದಂಥ ಕಾವಲುಗಾರರನ್ನು ಹಾಕಿ ಮತ್ತು ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಸಾಯಂಕಾಲ ಆದಮೇಲೆ ಹೊರಗಡೆ ಹೋಗದಂಗೆ ಅದೆಲ್ಲ ಕ್ಯಾಂಪೇನ್ ಮಾಡಿ ಮತ್ತು ವಿಶೇಷವಾಗಿ ಫಾರೆಸ್ಟ್ ಮತ್ತು ಪೊಲೀಸ್ ಆ ಒಂದು ಗಡಿ ಪ್ರದೇಶದಲ್ಲಿ ಬಂದೂಕುದಾರಿಗಳಾಗಿ ಅದನ್ನು ಕಾವಲನ್ನು ಮಾಡುವಂಥ ಕೆಲಸ ಮಾಡಿ ಇನ್ನು ಹೆಚ್ಚಿನ ಬಲಿಗಳು ಕೊಡೋಕೆ ಆಗೋದಿಲ್ಲ. ಅದಕ್ಕೆ ಕೂಡಲೇ ಕ್ರಮವನ್ನು ತಗೊಳ್ಳಿ, ಸ್ಪೆಷಲ್ ಸ್ಕ್ವಾಡ್ ಮಾಡಿ ಅದರ ಕೋಂಬಿಂಗ್ ಆಪರೇಷನ್ ಮಾಡಿ ಅಂತ ಹೇಳಿದ್ದೇನೆ. ಮತ್ತು ಈ ಕಾಂಪನ್ಸೇಷನ್ ಎಲ್ಲ ಮೊನ್ನೆ ಹೆಚ್ಚಿಗೆ ಮಾಡಿದೆ, ಅದನ್ನು ಕೂಡಲೇ ಕೊಡೋದಕ್ಕೆ ಡಿ ಸಿಗಳು ಕೂಡ ಹೇಳಿದ್ದೀನಿ. ಡಿ ಸಿಗೆ ಕಳಿಸಿದ್ದೇನೆ ಅಲ್ಲಿ. ಮತ್ತು ಅಲ್ಲಿಯವ್ರು ಕೆಲವರು ಆ ಊರವ್ರು ಬಂದು ಭೇಟಿ ಆಗ್ತಾನೆ, ಬಂದು ಭೇಟಿ ಹಾಕೋ ಕೂಡ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಖಂಡಿತವಾಗೂ ಇದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ. ಆದಷ್ಟು ಬೇಗನೆ ಈಗಾಗಲೇ ಮೊನ್ನೆ ಒಂದು ಚಿರತೆ ಹಿಡಿದ್ವಿ, ಇದನ್ನು ಕೂಡ ಆದಷ್ಟು ಬೇಗನೆ ಸೆರೆ ಹಿಡಿಯುವಂಥದ್ದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದಿದ್ದೇವೆ. ಇವತ್ತು ಈ ಇನ್ಸಿಡೆಂಟ್ ಏನಾಗಿದೆ, ಇದು ಪ್ಯೂರ್ಲಿ ಅರಣ್ಯ ಇಲಾಖೆಯ ನೆಗ್ಲಿಜೆನ್ಸ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾವಾಗ ಒಂದು ಎಮ್ಮೆಲುಂಡಿ ಬೆಟ್ಟದಲ್ಲಿ ಕ್ಯಾಪ್ಚರ್ ಆದ ತಕ್ಷಣ ಅಲ್ಲಿ ಹೋಗಿ ಅವ್ರ ಕಾರ್ಯಾಚರಣೆ ಬಿರುಸಾಗಿ ಮಾಡಿ ಅದು ತದನಂತರ ಯಾಕೋ ಒಂದು ಸ್ವಲ್ಪ ಅವರ ಕಾರ್ಯಾಚರಣೆಯಲ್ಲಿ ಕಡಿಮೆ ಆಯಿತು ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ನಾವು ಅವ್ರಿಗೆ ಪದೇ ಪದೇ ಹೇಳಿ ಅದನ್ನು ಮತ್ತೆ ಚುರುಕು ಮಾಡುವಂತಹ ವ್ಯವಸ್ಥೆ ಕೂಡ ಮಾಡಿದ್ರು ಕೂಡ ಇವತ್ತು ಇದು ಈ ಒಂದು ಪ್ರಾಣಿ ದಾಳಿ ಮತ್ತೆ 2 ಕಂಟಿನ್ಯೂಸ್ 2ನೇ ದಿವಸ. ಮೊನ್ನೆ ಒಬ್ಬರು 55 ವರ್ಷದ ಒಬ್ಬ ಮಹಿಳೆ ಮತ್ತು ಇವತ್ತು 10-12 ವರ್ಷದ ಒಬ್ಬ ಮಗುಗೆ ಈ ಥರ ಆಗಿರುವಂಥದ್ದು ನಮ್ಮ ತಾಲೂಕಿಗೆ ಒಂದು ದೊಡ್ಡ ಕಳಂಕ ರೀತಿ ಇವತ್ತು ಪರಿಣಮಿಸಿದೆ. ಅದನ್ನೇ ಅದಕ್ಕೋಸ್ಕರ ಇವತ್ತು ನಾವು ಡಿ ಸಿ ಅವರೇ ಖುದ್ದು ಇಲ್ಲಿಗೆ ಬರಲೇಬೇಕು ಅನ್ನೋ ಒಂದನ್ನ ನಾವು ಅವ್ರಿಗೆ ಹೇಳಿ ಇವತ್ತು ಈಗ ಆಲ್ರೆಡಿ ಸುತ್ತೂರು ಮಠಕ್ಕೆ ಸಿ ಎಮ್ ಅವರು ಬಂದಿರೋದ್ರಿಂದ ಏನು ಇಲ್ಲಿಯ ಟಿನರ್ಸಿಪುರ ತಾಲೂಕಿನ ಸ್ಪೆಷಲ್ಲಾಗಿ ಕನ್ಸಿಡರ್ ಮಾಡಿ ಏನು ಚಿರತೆಯ ಹಾವಳಿ ಟಿನರ್ಸಿಪುರ ತಾಲೂಕಲ್ಲಿ ಜಾಸ್ತಿ ಆಗಿದೆ, ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿ ಯಾವುದು ಈ ಒಂದು ಚಿರತೆ ಇವತ್ತು ಬಲಿ ತಗೊಂಡಿರೋ ಅದನ್ನು ಶೂಟ್ ಅಟ್ ಸೈಟ್ ಅಂತ ಆಲ್ರೆಡಿ ಕುಮಾರ ಪುಷ್ಕರ್ ಅವರು ಹೇಳಿದ್ದಾರೆ, ಓರಲ್ ಆಗಿ ಹೇಳಿದ್ದಾರೆ ಟೀಮ್ಗೆ.